ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಅಂದ್ರೆ ಏನು, ಅದನ್ನು ಜಾಗೃತ ಮಾಡೋದ್ರಿಂದ ಆಗುವ ಲಾಭಗಳು ಏನು, ನಮ್ಮೆಲ್ಲರ ಹುಟ್ಟಿನ ಉದ್ದೇಶ ಏನು, ಹಾಗೂ ನಾವು ಯಾಕೆ ಒಬ್ಬೊಬ್ರು ಒಂದೊಂದು ರೀತಿಯ ಕೆಲಸಗಳನ್ನು ಮಾಡ್ತಿದ್ದೀವಿ, ಈ ವಿಡಿಯೋವನ್ನು ನೀವು ಮಾತ್ರ ಯಾಕೆ ನೋಡ್ತಿದ್ದೀರಾ ಅನ್ನೋದನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕುಂಡಲಿನಿ ಅನ್ನೋದು ಒಂದು ಆಧ್ಯಾತ್ಮಿಕ ಶಕ್ತಿ. ಇದು ಮಾನವ ಶರೀರದಲ್ಲಿ ಬೆನ್ನು ಹುರಿಯಲ್ಲಿ ಅಡಗಿ ಕೂತಿರುತ್ತೆ. ಮೂಲಾಧಾರದಲ್ಲಿ ನಿದ್ರಾವಸ್ಥೆಯಲ್ಲಿ ಅಡಗಿ ಕೂತಿರುವ ಈ ಕುಂಡಲಿನಿ ಶಕ್ತಿ ಸುಷುಮ್ನ ನಾಡಿಯಿಂದ ಮೇಲೆ ಸಹಸ್ರಾರದವರೆಗೂ ತೆಗೆದುಕೊಂಡು ಹೋಗುವ ಪದ್ಧತಿಯನ್ನು ಕುಂಡಲಿನಿ ಯೋಗ ಅಂತ ಕರೀತಾರೆ. ಈ ಕುಂಡಲಿನಿ ಯೋಗದಲ್ಲಿ ಕುಂಡಲಿನಿಯನ್ನು ಜಾಗೃತ ಮಾಡುವುದಕ್ಕೆ ಯೋಗ ಸಾಧನೆ ಒಂದು ಮುಖ್ಯವಾದ ಮಾರ್ಗ. ಕುಂಡಲಿನಿ ಶಕ್ತಿ ಸಹಸ್ರಾರವನ್ನು ಸೇರಿದಾಗ ಯೋಗ ಸಾಧಕನು ಒಂದು ಅನಿರ್ವಚನೀಯ ಆನಂದವನ್ನು ಅನುಭವಿಸುತ್ತಾನೆ. ಈ ಕುಂಡಲಿನಿ ಶಕ್ತಿ ಜಾಗೃತವಾದ್ರೆ ವಿಶೇಷವಾದ ಅದ್ಭುತಗಳು ನಡೆಯುತ್ತವೆ. ಕುಂಡಲಿನಿ ಶಕ್ತಿ ಜಾಗೃತವಾದವರು ಬಂಧನದಿಂದ ಮುಕ್ತಿ ಹೊಂದಿ ಪರಮಾತ್ಮನಲ್ಲಿ ಸೇರೋದಕ್ಕೆ ಈ ಕುಂಡಲಿನಿ ಶಕ್ತಿ ಸಹಾಯ ಮಾಡುತ್ತೆ. ಈ ಶಕ್ತಿ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ ಇರುವ 7 ದಶೆಯಲ್ಲಿ ಸೇರುತ್ತೆ. ಈ ವಿಧಾನವಾಗಿ ಸೇರೋಕಾದ್ರೆ ಪರಮಾತ್ಮನಲ್ಲಿ ಐಕ್ಯವಾಗೋದಕ್ಕೆ ಮಾರ್ಗ ಸಿಕ್ಕಿದ ಹಾಗೆ. ಹಾಗೆ ನಡೆಯಲಿಲ್ಲ ಅಂದ್ರೆ 7 ದಶೆಯಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿ ನಿಂತಿದ್ದೀವಿ ಅಂತ ಅರ್ಥ. ಹಾಗಿದ್ರೆ ಈ 7 ದಶೆಯಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಗೋದ್ರಿಂದ ಆಗುವ ಅದ್ಭುತಗಳು ಏನು ಅಂತ ತಿಳಿದುಕೊಳ್ಳೋಣ. ಕುಂಡಲಿನಿ ಮೂಲಾಧಾರದಲ್ಲಿ ನಿದ್ರಾವಸ್ಥೆಯಲ್ಲಿ ಇರುವಷ್ಟು ದಿನ ಮನುಷ್ಯನಿಗೆ ಈ ಭೂಮಿ ಮೇಲೆ ಇರುವ ಎಲ್ಲಾ ವಸ್ತುಗಳ ಮೇಲೆ ಆಕರ್ಷಣೆ ಇರುತ್ತೆ. ಮೊದಲು ಕುಂಡಲಿನಿ ಜಾಗೃತವಾಗಿ ಸ್ವಾಧಿಷ್ಠಾನಕ್ಕೆ ಬಂದಾಗ ಇಂದ್ರಿಯಗಳ ಮೇಲೆ ನಿಗ್ರಹ ಬರುತ್ತೆ, ಎಲ್ಲಿಲ್ಲದ ಸೃಜನಾತ್ಮಕತೆ ಬರುತ್ತೆ. ನಂತರ ಮಣಿಪುರ ಚಕ್ರಕ್ಕೆ ಬಂದಾಗ ಚಂಚಲತೆ ಹೋಗುತ್ತೆ. ಉದಾಹರಣೆಗೆ ಕೆಲವರು ವಿಶ್ರಾಂತಿ ಇಲ್ಲದೇ ಇರೋದು, ಏನೇನೋ ಆಲೋಚನೆಗಳು ಬರೋದು, ಸರಿಯಾದ ನಿರ್ಣಯಗಳನ್ನ ತಗೊಳ್ಳೋಕೆ ಆಗದೇ ಇರೋದು, ಇಂಥವು ಈ ಸ್ಥಿತಿಯಲ್ಲಿ ನಡೆಯುತ್ತವೆ. ಅದಾದ ಮೇಲೆ ಕುಂಡಲಿನಿ ಶಕ್ತಿ ಹೃದಯ ಸ್ಥಾನದಲ್ಲಿರುವ ಅನಾಹತ ಚಕ್ರಕ್ಕೆ ಬಂದಾಗ ಮನುಷ್ಯನಲ್ಲಿ ಇಹ ಮತ್ತು ಪರ ಎನ್ನುವ ಭೇದ ಹೋಗಿ ನಿಷ್ಕಲ್ಮಶವಾದ ವಿಶ್ವಪ್ರೇಮ ಕಾಣಿಸುತ್ತದೆ. ನಂತರ ಕುಂಡಲಿನಿ ಶಕ್ತಿ ಗಂಟಲು ಭಾಗದಲ್ಲಿ ಇರುವ ವಿಶುದ್ಧಿ ಚಕ್ರಕ್ಕೆ ಬಂದಾಗ ಮಾತಿನಲ್ಲಿ ಸ್ಪಷ್ಟತೆ ಬರುತ್ತೆ. ಈ ಚಕ್ರ ಆಕ್ಟಿವ್ ಆಗಿರೋರು ಜಾಸ್ತಿ ಕಲೆಗೆ ಸಂಬಂಧಪಟ್ಟ ರಂಗದಲ್ಲಿ ಇರ್ತಾರೆ, ಅಂದ್ರೆ ಚಿತ್ರಕಲೆ, ಹಾಡುಗಾರಿಕೆ, ನಟನೆ, ನೃತ್ಯ, ಹೀಗೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರ್ತಾರೆ. ಇವರಿಗೆ ವಾಕ್ಪಟುತ್ವ ತುಂಬಾ ಇರುತ್ತೆ. ಇದಾದ ನಂತರ ಎರಡು ಹುಬ್ಬುಗಳ ಮಧ್ಯೆ ಇರುವ ಆಜ್ನಾ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಸೇರಿದಾಗ ಮಾತಿನಿಂದ ಆಗ್ಲಿ ಅಥವಾ ಸನ್ನೆಯಿಂದ ಅವಶ್ಯಕತೆ ಇಲ್ಲದೆ ಕೇವಲ ಕಣ್ಣಿನ ನೋಟದಿಂದ ಅಂದುಕೊಂಡ ಕೆಲಸವನ್ನು ಆಕರ್ಷಣೆ ಮಾಡ್ತಾರೆ. ಇದನ್ನು ಥರ್ಡ್ ಐ ಅಂತ ಇಂಗ್ಲಿಷ್ ಅಲ್ಲಿ, ಮೂರನೇ ಕಣ್ಣು ಅಂತ ಕನ್ನಡದಲ್ಲಿ ಕರೀತಾರೆ. ಇದನ್ನು ಸ್ಪಿರಿಚುವಲ್ ಐ ಅಂತಲೂ ಕೂಡ ಕರೀತಾರೆ. ಈ ಥರ್ಡ್ ಐ ಆಕ್ಟಿವ್ ಆದವರಿಗೆ ಅದ್ಭುತವಾದ ಶಕ್ತಿಗಳು ಇವರ ವಶ ಆಗಿರ್ತವೆ. ಇವರು ತುಂಬಾ ಆಧ್ಯಾತ್ಮದಲ್ಲಿ ಉನ್ನತವಾಗಿ ಬೆಳೀತಾರೆ, ಹಾಗೂ ಇವರು ಏನ್ ಅನ್ಕೊಂಡ್ರು ಅದನ್ನು ಕ್ಷಣಾರ್ಧದಲ್ಲೇ ಆಕರ್ಷಣೆ ಮಾಡುವ ಶಕ್ತಿ ಇವರಲ್ಲಿ ಇರುತ್ತೆ. ಈ ಥರ್ಡ್ ಐ ಮೆಡಿಟೇಷನ್ ಮಾಡೋದ್ರಿಂದ ಅಷ್ಟ ಸಿದ್ಧಿಗಳು ಇವರು ವಶ ಮಾಡ್ಕೋತಾರೆ. ಈ ಮೂರನೇ ಕಣ್ಣಿನ ಬಗ್ಗೆ ಮಾತಾಡ್ತಾ ಹೋದ್ರೆ ದಿನಗಳೇ ಸಾಕಾಗಲ್ಲ. ಆದ್ರಿಂದ ಈ ಮೂರನೇ ಕಣ್ಣಿನ ಬಗ್ಗೆ ಬೇರೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಸಾಧಕನು ಈ ಸ್ಥಿತಿಯವರೆಗೂ ಮಾತ್ರ ಮಾನವ ಕ್ರಿಯೆಗೆ ಉಪಯೋಗವಾಗ್ತಾನೆ. ಕೊನೆಗೆ ಯಾವಾಗ ಕುಂಡಲಿನಿ ಸಹಸ್ರಾರಕ್ಕೆ ಸೇರುತ್ತದೋ ಸಾಧಕನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಸ್ಥಾನಕ್ಕೆ ಸೇರಿ ಪರಮಾತ್ಮನಲ್ಲಿ ಐಕ್ಯವಾಗಿ ಹೋಗ್ತಾನೆ. ಅದಕ್ಕೆ ಭಗವಂತನು ಪ್ರತಿ ವ್ಯಕ್ತಿಗೆ ಕೆಲವು ಮಾಯಾಪೂರಿತವಾದ ಕೋರಿಕೆಗಳನ್ನ ಕಲ್ಪಿಸಿ ಆಲೋಚನೆಗಳು, ಕನಸುಗಳು, ಆಸೆಗಳನ್ನು, ಕೆಲಸಗಳನ್ನು ಕಲ್ಪಿಸಿ ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಗಿಸಿ ಜನಕ್ಕೆ ಉಪಕರಿಸುವ ಹಾಗೆ ಮಾಡ್ತಾನೆ. ಭಗವಂತ ನೆನೆಸಿದ ತಕ್ಷಣ ಆ ಮಾಯಾಲೋಕವನ್ನು ತೆಗೆದು ತನ್ನ ದಿವ್ಯ ದರ್ಶನ ಕೊಟ್ಟು ತನ್ನಲ್ಲಿ ವಿಲೀನ ಮಾಡಿಕೊಂಡು ಕೈವಲ್ಯವನ್ನು ಪ್ರಸಾದಿಸ್ತಾನೆ. ಅಂದ್ರೆ ಈ ನಮ್ಮ ಆತ್ಮಕ್ಕೆ ಹುಟ್ಟು ಮತ್ತು ಸಾವು ಇಲ್ಲ. ನಮ್ಮ ಹುಟ್ಟಿನ ಉದ್ದೇಶವೇ ಆ ಹುಟ್ಟು ಮತ್ತು ಸಾವಿಲ್ಲದ ಸ್ಥಿತಿಯನ್ನ ಪಡೆಯೋದು. ಆದ್ರೆ ದುರಾದೃಷ್ಟವಶಾತ್ ನಾವೆಲ್ಲರೂ ಅದನ್ನ ಮರೆತು ಏನೇನೋ ಮಾಡ್ತಿದ್ದೀವಿ. ಹಾಗಂತ ನಾವು ಮಾಡ್ತಿರೋದು ತಪ್ಪು ಅಂತ ಅಲ್ಲ, ಯಾಕಂದ್ರೆ ಎಲ್ಲವೂ ನಮ್ಮ ಕರ್ಮದ ಅನುಸಾರ ನಡೀತಿರುತ್ತೆ. ಆದ್ರೆ ಸ್ನೇಹಿತರೆ, ಈ ವಿಡಿಯೋನ ನೀವು ಇಲ್ಲಿಯವರೆಗೂ ನೋಡಿದ್ದೀರಾ ಅಂದ್ರೆ ಇದು ಖಂಡಿತವಾಗ್ಲೂ ನೀವು ನೋಡ್ಬೇಕು ಅಂತ ಕ್ಲಿಕ್ ಮಾಡಿ ನೋಡಿದ್ದಲ್ಲ. ಪೂರ್ವ ಜನ್ಮದ ಕರ್ಮದ ಅನುಸಾರ ನಿಮಗೆ ಈ ರೀತಿಯ ಆಧ್ಯಾತ್ಮಿಕ ವಿಚಾರಗಳು ತಲುಪ್ತಿರುತ್ತೆ. ಅದನ್ನು ನೀವು ಗಮನಿಸಿ ಈ ಮಾರ್ಗದಲ್ಲಿ ಸಾಗಕ್ಕೆ ಪ್ರಯತ್ನಿಸಬೇಕು. ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಅನ್ಕೊಂಡ್ಬಿಡಿ, ನಿಮಗೂ ಮತ್ತು ಆಧ್ಯಾತ್ಮಕ್ಕೂ ತುಂಬಾ ಹತ್ತಿರದ ಸಂಬಂಧ ಇದೆ ಅಂತ. ನೀವು ಸಾಧನೆ ಮಾಡಿ ನಿಮ್ಮ ಹುಟ್ಟಿನ ಉದ್ದೇಶವನ್ನ ಪೂರ್ಣಗೊಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.